ಬರ್ತದ ಚುನಾವಣೆ ತಾರಿ ಯಾವ ಥರ ನಡೀತಾ ಇದೆ ಚುನಾವಣೆ ಈಗಾಗಲೇ ಮೊದಲನೆಯ ಹಂತ ಚುನಾವಣೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಮುಖಂಡರು ಭೇಟಿಯಾಗೋದು ಶಾಸಕರು ಮಾಜಿ ಶಾಸಕರನ್ನು ಭೇಟಿಯಾಗೋದು ಮತ್ತು ನೇಮಕನ ಮಾಡಿಯಲ್ಲಿ ಕೂಡ ನೇರವಾಗಿ ಮತದಾರನ್ನು ಉದ್ದೇಶಿಸಿ ಮಾತಾಡುವಂಥ ಪ್ರಯತ್ನ ಮಾಡಿದ್ದೀವಿ ಸೊ ಈಗಾಗಲೇ ಇನ್ನು ಅಧಿಕೃತವಾಗಿ ನಮ್ಮ ಅಭ್ಯರ್ಥಿ ಘೋಷಣೆ ಮಾಡಬೇಕಾಗಿದೆ ಆದರೆ ನಾವು ಅಂತಿಮವಾಗಿ ಅವರ ಒಬ್ಬರದ ಹೆಸರು ಹೇಳಿದ್ದೀವಿ ಹೀಗಾಗಿ ಹೆಚ್ಚು ಕಮ್ಮಿ ಚಂದ್ರರಾಜ ಹಟ್ಟಿಗಳೇ ಅಂತಿಮ ಆಗ್ತದೆ ಅದಕ್ಕಾಗಿ ನಾವು ಪೂರ್ವಭಾವಿ ಸಭೆಗಳನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಸರ್ ಗ್ರಾಮ ಪಂಚಾಯತಿ ಸದಸ್ಯರನ್ನು ಯಾವ ಥರ ನೀವು ವರ್ಸ್ಕೋತೀವಿ ಅಜೆಂಡಾ ಏನು ಇಟ್ಕೊಂಡು ಅವ್ರಿಗೆ ಮನವರಿಕೆ ಮಾಡ್ತಾರೆ ಅಜೆಂಡಾ ಪಾರ್ಟಿ ಇದೇನೆ ಅಜೆಂಡಾ ಪಾರ್ಟಿನ ಅಜೆಂಡಾ ಮತ್ತು ಅಭ್ಯರ್ಥಿ ಕೂಡ ಭಾಳ ಮುಖ್ಯ ಆಗ್ತಾರೆ ನಾಳೆ ಅವ್ರು ಆಯ್ಕೆ ಆದರೆ ಅವರೆಲ್ಲ ಕೆಲಸ ಮಾಡಬೇಕಾಗತ್ತೆ ಅವ್ರ ಜೊತೆ ಸಮಸ್ಯೆಗಳ ಪರಿಹಾರ ಮಾಡಬೇಕಾಗತ್ತೆ ಅಂಥ ಅಭ್ಯರ್ಥಿ ಇದ್ದಾರೆ ಅವರು ಯಾಕಂದ್ರೆ ಅವರು ಇನ್ನೂ ಯುವಕರಿದ್ದಾರೆ ಅಡ್ಡಾಡಿ ಮಾಡುವಂಥ ಶಕ್ತಿ ಇದೆ ಅವ್ರಿಗೆ ಸರ್ ಕೇಂದ್ರದಲ್ಲಿ BJP ಸರ್ ಕರ್ನಾಟಕದಲ್ಲಿ BJP ಅದರಲ್ಲೂ ಕಾಂಗ್ರೆಸ್ ಫೈಟ್ ಮಾಡಿ ಎಷ್ಟು ಸ್ಥಾನ ಗೆಲ್ಲಬಹುದು ಸರ್ ತಾವು ನಾವು ಬೆಳಗಾವಿ ಜಿಲ್ಲೆಗೆ ಸೀಮಿತವಾಗಿ ಹೇಳ್ಬೇಕು ನಾವು ಅಂತೀವಿ ಒಂದು ಗೆಲ್ಲೇ ಗೆಲ್ತೀವಿ ಗೆಲ್ಲುವಷ್ಟು ನಮ್ಮ ಕಡೆ ಮತದಾರ ಸಂಖ್ಯೆ ಇದೆ